ನಮಸ್ತೆ ಗೆಳೆಯರೇ. ಅಹೋರಾತ್ರ ಪ್ರತಿನಿತ್ಯ 5 ನಿಮಿಷ ಕಾಲ ಮಾಡಿಕೊಳ್ಳುವಂತಹ ಆಸನಗಳನ್ನು ತೋರಿಸುತ್ತಾನೆ. ಮೊದಲು ಎಡಗಾಲಿನಿಂದ ಆರಂಭಿಸಿ ಪದ್ಮಾಸನ, ಸ್ವಲ್ಪ ಹೊತ್ತು ಏಕಾಗ್ರತೆ, ಮತ್ತೆ ಬಲಗಾಲಿನಿಂದ ಆರಂಭಿಸಿ ಪದ್ಮಾಸನ, ಮತ್ತೆ ಏಕಾಗ್ರತೆ, ಸಾತ್ವಿಕ ಉಸಿರಾಟ, ಮತ್ತೆ ಈ ಆಸನದಲ್ಲಿ ಆಕ್ಚುಲಿ ನಮ್ಮ ವಾತ ಪ್ರಕೋಪಗಳೆಲ್ಲ ದೂರ ಆಗುತ್ತೆ. ನೋಡಿ, ಹೀಗೆ ಮಾಡಿಕೊಂಡು ಇವಾಗ ವಜ್ರಾಸನಕ್ಕೆ ಹೋದಾಗ ಪಿತ್ತ ವಾತ ಪ್ರಕೋಪಗಳು ದೂರ ಆಗುತ್ತೆ, ದೇಹದ ತಾಪಮಾನ ಶುದ್ಧ ಆಗುತ್ತೆ ಅನ್ನೋ ಭಾವನೆಯಿಂದ 40 ವರ್ಷಕ್ಕೂ ಹೆಚ್ಚಿನವರು ಪ್ರತಿನಿತ್ಯ ಮಾಡಿಕೊಳ್ಳಬಹುದಾದಂತಹ ಆಸನಗಳಿದು ತುಂಬ ಚೆನ್ನಾಗಿರುತ್ತೆ. ಈಗ ನಿಜವಾದ ಉಪಯುಕ್ತವಾದ ಆಸನಗಳಿಗೆ ಹೋಗೋಣ. ಮಲಗಿ ಮಾಡುವಂಥದ್ದು ಗುರುತ್ವಾಕರ್ಷಣೆಗೆ ವಿರುದ್ಧ ದಿಕ್ಕಿನಲ್ಲಿ, ಕಾಲುಗಳಿಗೆ ತುಂಬ ಒಳ್ಳೆ ವ್ಯಾಯಾಮ, ಪೂರ್ಣ ದೇಹಕ್ಕೂ ವ್ಯಾಯಾಮವಾಗುತ್ತೆ. ನೋಡಿ, ಹೀಗೆ ಮಾಡುವುದರಿಂದ ನಿತ್ಯ ಕುಳಿತಿರುವವರು ನಿಂತಿರುವವರು ಕಾಲುಗಳಿಂದ ಹಿಡಿದು ಹೃದಯದವರೆಗೂ ಪ್ರತಿನಿತ್ಯ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ರಕ್ತ ಕಳುಹಿಸುವ ದಿಶೆಯಲ್ಲಿ ಎಷ್ಟೋ ರಕ್ತ ಕೆಳಗಡೆನೆ ಉಳಿದು ಬಿಟ್ಟಿರುತ್ತೆ. ಆ ಎಲ್ಲ ರಕ್ತ ಒಳ್ಳೆ ಸಂಚಾರ ಆಗಿ ದೇಹವೆಲ್ಲ ಶುದ್ಧ ಆಗುತ್ತೆ. ನೀವು ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಇದರ ಫಲ ಏನು ಅಂತ. ನೋಡಿ, ಹೀಗೆ ಇದನ್ನು ಜಸ್ಟ್ ಅನುಸರಿಸಿ, ದಧಾಮಿ ಬುದ್ಧಿ ಯೋಗಂ ತಮ್ ಏನ ಮಾಮುಪೈ ಅಂತತೆ ಅಂತ, ಇವುಗಳನ್ನು ಅನುಸರಿಸಿ ಮತ್ತೆ ಹೆಸರುಗಳು ನಿಮಗೆ ಸಿಗುತ್ತೆ. ಒಂದೊಂದೇ ಅದಷ್ಟಕ್ಕದೇ ಕಲಿತಾ ಹೋಗ್ತೀರಿ, ತಿಳಿತಾ ಹೋಗ್ತೀರಿ. ಹೀಗೆ ಮಾಡಿ ಪದ್ಮಾಸನ ಮಲ್ಕೊಂಡು ಮತ್ತೆ ಎರಡೂ ಕಾಲಿನಿಂದ ಆರಂಭಿಸಿ ಪದ್ಮಾಸನ ಮಾಡಿ, ಮತ್ತೆ ನೋಡಿ ಇವಾಗ ಹೀಗೆ ನೀವು ಸರ್ವಾಂಗಾಸನಕ್ಕೂ ಹೋಗ್ಬೋದು. ಇವಾಗ ವಜ್ರಾಸನ ಮಾಡಿ ಗೋಡೆಗೆ, ತುಂಬ 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 ಪೂರ್ಣ ದಿನದ ನಿಮ್ಮ ತುಂಬ ಪೂರ್ಣ ದಿನದ ಶಕ್ತಿ ನಿಮಗೆ ಪುನಃಸಂಚಯ ಆದ ಹಾಗಾಗತ್ತೆ. ಹಾಗೆಯೇ ಗೋಡೆಯ ಸಹಾಯದಿಂದ ಸರ್ವಾಂಗಾಸನಕ್ಕೆ ಹೋಗಿ ಪೂರ್ಣ ದೇಹದ ರೀಚಾರ್ಜ್ ಆದ ಹಾಗೆ ಆಗುತ್ತೆ, ಶಕ್ತಿ ಸಂಚಯವಾಗುತ್ತೆ. ತುಂಬ ಸುಲಭವಾಗಿ ನಿಮ್ಮ ದೇಹ ನಿಮ್ಮ ಸ್ವಾಧೀನಕ್ಕೆ ಬರುತ್ತದೆ. ಅದೇ ಸರ್ವಾಂಗಾಸನದಲ್ಲಿ ಮತ್ತೆ ಪದ್ಮಾಸನ ಮಾಡಿ, ನಾವು ಗರ್ಭದಲ್ಲಿ ಇದೇ ರೀತಿಯಲ್ಲಿರ್ತೀವಿ. ಇದು ದೇಹವನ್ನು ತುಂಬ ಶುದ್ಧೀಕರಣಗೊಳಿಸುತ್ತೆ. ದಿನಕ್ಕೆ ಒಂದು ಬಾರಿ ಮಾಡಿಕೊಟ್ರೂ ಸಾಕು, 5 ನಿಮಿಷದಲ್ಲಿ ಮುಗಿಯುತ್ತೆ. ನೋಡಿ ನೋಡಿ, ಹಲಾಸನ ನೇಗಿಲಿದ್ದಂಗಿರುತ್ತೆ ನೋಡಿ ಅಮ್ಮ. ಹೀಗೆ ನೋಡಿ, ಮುಗೀತಾ? ಇಷ್ಟು ಮಾಡಿಕೊಂಡ್ರೆ ಸಾಕು. ಇಷ್ಟರ ನಡುವೆ ನಿಮಗೆ ಸಮಯ ಹೆಚ್ಚಿದರೆ, ಸ್ವಲ್ಪ ಒಂದೊಂದು ಆಸನದಲ್ಲೂ ಸ್ವಲ್ಪ ಹೆಚ್ಚು ಸಮಯ ಇದ್ದು ಮನಸ್ಸಿಗೆ ಶಾಂತಿ ಸಿಗುತ್ತೆ, ಕಾಲು ನೋವೇ ಇಲ್ಲದಂಗೆ ಆಗ್ಬಿಡುತ್ತೆ. ಬಾಲ್ಯದಿಂದ ಅಹೋರಾತ್ರನಿಗೆ ಆಸನಗಳೆಂದರೆ ತುಂಬ ಇಷ್ಟ. ಬಾಲ್ಯದಲ್ಲಿ ಆಸನಗಳಲ್ಲೇ ತುಂಬ ಮುಂದುವರಿತಾ ಇದ್ದ. ಧನ್ಯವಾದ ಅಹೋರಾತ್ರ.